ಮತ್ತೆ ಯಾರಿಗೂ ಗೊತ್ತಾಗಿಲ್ಲ ಅನ್ಕೋತೀನಿ ಅಲ್ಲಿರೋರಿಗೆ, ಅಲ್ಲಿ ಬಂದಿರೋ ಜನಗಳು ಮಾಡಿರ್ಬೇಕು ಅನ್ಕೋತೀನಿ. ಸೊ ನೋಡಿ ಇವಾಗ ಇಲ್ಲಿ ಬೈಕಿಗೆ ಇದು ಅಲ್ಲಿ ನಿಲ್ಸಿದ್ದು ಪಾರ್ಕಿಂಗ್ ಮಾಡಿದ್ದು ಗೆಸ್ಟ್ ಹೌಸ್ ಹತ್ರ, ಇದೆಲ್ಲ ಒಡೆದಾಕ್ಬಿಟ್ಟು ಬಿಟ್ಟಿದ್ದಾರೆ ಸುಮ್ಮನೆ. ನೆನ್ನೆ ನ್ಯೂ ಇಯರ್ ಪಾರ್ಟಿ ಎಣ್ಣೆ ಎಟ್ಟಿಗೆ ಈ ಥರ ಮಾಡಾಕಿದ್ದಾರೆ ಬೈಕ್ನ. ಸೊ ಎಲ್ರಿಗೂ ನನ್ನ ಮತ್ತೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ. ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇದು ನಮ್ಮ ಹೊಸ ವರ್ಷ ಅಲ್ಲ, ಇದು ಇಂಗ್ಲೀಷ್ ಹೊಸ ವರ್ಷ, ಬಟ್ ಸ್ಟಿಲ್ ನಾವೆಲ್ಲರೂ ಅದೇ ಕ್ಯಾಲೆಂಡರ್ನ ಫಾಲೋ ಮಾಡೋದ್ರಿಂದ ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ. ಈ ವರ್ಷ ನಿಮಗೆ ಎಲ್ಲರಿಗೂ, ನನಗೂ, ಚಿಮ್ಕಾಂಟಿಗೂ, ನಮ್ಮ ಫ್ರೆಂಡ್ಸಿಗೂ, ನಮ್ಮ ಫ್ಯಾಮಿಲಿಗೂ, ಈ ಲೋಕದಲ್ಲಿರೋ ಎಲ್ಲರಿಗೂ ಒಳ್ಳೆಯದಾಗಲಿ. 2024 ಅನ್ನೋ ಹೊಸ ವರ್ಷಕ್ಕೆ ಕಾಲಿಟ್ಟು ತಿರ್ಗಾ ಮನೆಗೆ ಹೋಗ್ತಾ ಇದ್ದೀವಿ. ಹೋಗೋ ದಾರಿಯಲ್ಲಿ ಏನಾದರೂ ಪ್ಲೇಸ್ ಸಿಕ್ಕಿದ್ರೆ ಹೋಗ್ತೀವಿ, ಇಲ್ಲ ಅಂದರೆ ಅಷ್ಟೇ ಮನೆಗೆ ಹೋಗೋದು. ತುಂಬ ಸುತ್ತಾಡ್ಲಿಕ್ಕೆ ಆಗಲಿಲ್ಲ. ಬನ್ನಿ ಫ್ರೆಂಡ್ಸ್, ರೈಡ್ನ ಮುಂದುವರಿಸೋಣ. ಬಟ್ ಯಾರಿಗೂ ಗೊತ್ತಾಗಿಲ್ಲ ಅನ್ಕೋತೀನಿ ಅಲ್ಲಿರೋರಿಗೆ, ಅಲ್ಲಿ ಬಂದಿರೋ ಜನಗಳು ಮಾಡಿರಬೇಕು ಅನ್ಕೋತೀನಿ. ಸೊ ನೋಡಿ ಇವಾಗ ಇಲ್ಲಿ ಬೈಕಿಗೆ ಇದು ಅಲ್ಲಿ ನಿಲ್ಸಿದ್ದು ಪಾರ್ಕಿಂಗ್ ಮಾಡಿದ್ದು ಗೆಸ್ಟ್ ಹೌಸ್ ಹತ್ರ, ಇದೆಲ್ಲ ಒಡೆದಾಕ್ಬಿಟ್ಟು ಬಿಟ್ಟಿದ್ದಾರೆ ಸುಮ್ಮನೆ. ಸೊ ಇಲ್ಲಿ ನೋಡಿ ಈಗ ಅಲ್ಲಿ ಇದೆಲ್ಲ ಲೂಸಾಗಿ ಅಲ್ಲ, ಇಲ್ಲಿ ಮಚ್ಚ ಇಲ್ಲಿ ನೆಟ್ ಹಾಕೋ, ಇಲ್ಲಿ ಟೈಟ್ ಆಗುತ್ತೆ ಇಲ್ಲಿ. ಸರಿ ಬಾ, ಹೋಗೋಣ ಅಲ್ಲಿ ಎಲ್ಲಾದರೂ. ಸೊ ನೋಡಿ ಯಾವ ಥರ ಮಾಡಾಕಿದ್ದಾರೆ ಅಂತ. ಪಾಪ ನಮ್ಮ ಚಿಮ್ಕಾಂಡಿದ ಬೈಕ್ ಈ ಥರ ಮಾಡಾಕಿದ್ದಾರೆ. ಹುಡ್ಕೊಂಬಿಟ್ಟಿದ್ದಾನೆ ಹುಡುಗ, ಯಾಕೆಂದರೆ ನಾನೇ ಗೆಸ್ಟ್ ಹೌಸಿಗೆ ಲೈಕ್ ಬೇರೆ ಸಿ ಹುಡುಕ್ಬೋದಿತ್ತು, ಹುಡುಕ್ಲಿಲ್ಲ, ಉಂಟಲ್ಲ ಇಲ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದು ನಿಲ್ಸಿರೋದು. ನೆನ್ನೆ ನ್ಯೂ ಇಯರ್ ಪಾರ್ಟಿ ಎಣ್ಣೆ ಎಟ್ಟಿಗೆ ಈ ಥರ ಮಾಡಾಕಿದ್ದಾರೆ ಬೈಕ್ನ. ಮುಂದೆದು ವೈಸರ್ ಮತ್ತು ನಂಬರ್ ಬೋರ್ಡ್, ನಂಬರ್ ಪ್ಲೇಟ್, ವೈಸರ್ ನಂಬರ್ ಪ್ಲೇಟ್ನೆಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ. ಏನು ಮಾಡೋಕ್ಕಾಗೋದಿಲ್ಲ, ಏನು ತಡಿಯೋಕ್ಕಾಗಲ್ಲ, ಏನು ಮಾಡೋಕ್ಕಾಗೋದಿಲ್ಲ, ಆಗಿದಾಯ್ತು. ಇವಾಗ ಮುಂದಕ್ಕೆ ಹೋಗಿ ರೆಡಿ ಮಾಡಿಸಿ ಟಕ್ಕಂತ ಹೋಗ್ಬೇಕಷ್ಟೇ. ಸೊ ರೈಡ್ ಹೊರಡುವಾಗ ರಿಟರ್ನ್ ಹೋಗುವಾಗಲೇ ಮೂಡ್ ಆಫಲ್ಲಿ ಇದ್ದೀವಿ ನಾವು. ಅವನು ಇದು ಹೀಗಾಯಿತು, ಅವ್ನು ಫುಲ್ ಮೂಡ್ ಆಫ್ ಆ್ಯಕ್ಚುಲಿ. ಮತ್ತೀಗ ಶೋರೂಮಿಗೆ ಹೋಗಿ ಅದು ರೆಡಿ ಮಾಡಿಕೊಂಡು ರಿಟರ್ನ್ ಹೋಗ್ತಾ ಇದ್ದೀವಿ. ಆಲ್ರೆಡಿ ಈಗ ಟೈಮು 12:12 ಆಯಿತು. ಸೊ 2 hours, 1.5 hours ಸುಮ್ಮನೆ ವೇಸ್ಟ್ ಆಯಿತು. ಇನ್ನು ಬ್ರೇಕ್ಫಾಸ್ಟ್ ಮಾಡಲಿಲ್ಲ. ಆ್ಯಕ್ಚುಲಿ ಈಗ ನಾವು ಹ್ಯಾಪಿಯಾಗಿ ರೈಡ್ ಮಾಡ್ತಿಲ್ಲ, ಒಂದು ಮೂಡ್ ಆಫಲ್ಲೇ ರೈಡ್ ಮಾಡ್ತಿದ್ದೀವಿ. ಆ ಜೋಶ್ ಇಲ್ಲ ಇವಾಗ ನಮ್ಮ ಹತ್ರ. ಹೋಗೋ ದಾರಿಯಲ್ಲಿ ಯಾವುದಾದ್ರೂ ಹೋಟೆಲ್ ನೋಡಿಕೊಂಡು ತಿನ್ಕೊಂಡು ಹೋಗಬೇಕು. ಫುಲ್ ಮೂಡ್ ಆಫಲ್ಲೇ ಇದ್ದೀವಿ ಈಗ. ಆ್ಯಕ್ಚುಲಿ ಅವನು ಫುಲ್ ಮೂಡ್ ಆಫ್ ಆಗಿ ಅವನು ಇದು ಗೆಸ್ಟ್ ಹೌಸ್ ಅವರಿಗೆ ಬೈಕ್ ಸ್ಟಾರ್ಟ್ ಮಾಡಿಬಿಟ್ಟ. ವರ್ತು ಇಲ್ಲ ಅಷ್ಟು ರೇಟಿಗೆ ಆ ಗೆಸ್ಟ್ ಹೌಸ್ ಕೂಡ, ಅಮೌಂಟ್ಗೂ ವೇಸ್ಟ್. ಆಮೇಲೆ ಒಂದು ಪಾರ್ಕಿಂಗ್ ಕೂಡ ಇಲ್ಲ ಅಂತೇಳಿ ಅವನು ಹುಡ್ಕೊಂಬಿಟ್ಟಿದ್ದಾನೆ. ಅವನು ಹೇಳ್ತಿರೋದು ಕರೆಕ್ಟೇ, ಬಟ್ ಸಿಚುವೇಶನ್ ಈಗ ನಾವು ಒಳ್ಳೆ ಪಾರ್ಕಿಂಗ್ ಇರೋ ಪ್ಲೇಸಲ್ಲಿ ಹೋದ್ರು ಸಹ ಕುಡಿದ್ಬಿಟ್ಟು ಹೊಡೆದಾಕೋರು ಎಲ್ಲಿ ಬೇಕಂದ್ರೆ ಹೊಡೆದಾಕ್ತಾರೆ. ಅದನ್ನ ಹೇಳಿ ಪ್ರಯೋಜನ ಇಲ್ಲ, ಬಟ್ ನಾವು ಕೊಟ್ಟಿರೋ ಪ್ರೈಸಿಗೆ ಅದು ಬರ್ತಿರಲಿಲ್ಲ ಅಷ್ಟು. ನಾವಿವಾಗ ಚಿಕ್ಕಮಗಳೂರು ಸಿಟಿಗೆ ಬಾಯ್ ಬಾಯ್ ಹೇಳ್ತಾ ಇದ್ದೀವಿ. ಚಿಕ್ಕಮಗಳೂರು ಸಿಟಿಗೆ ಬಾಯ್ ಬಾಯ್ ಹೇಳಿ ಒಂದು ಹಾಸನ, ಮುಂದೆ ಹಾಸನ ಕಡೆ ಹೋಗ್ತಾ ಇದ್ದೀವಿ. ಹೋಗೋ ದಾರಿಯಲ್ಲಿ ಬೇಲೂರು ಸಿಗುತ್ತೆ. ಇವತ್ತು ನಾವು ಎಲ್ಲೋ ಒಂದು ಒಳ್ಳೆ ಪ್ಲೇಸಿಗೆ ಹೋಗುವ ಅಂತ ಇದ್ದವರು. ಏನಾಯಿತು ಈ ರೀತಿ ಆದಮೇಲೆ ಮೂಡ್ ಆಫ್, ನಿಜವಾಗ್ಲೂ ಕಂಪ್ಲೀಟ್ಲಿ ಮೂಡ್ ಆಫ್ ಆಗಿಬಿಟ್ಟಿದೆ ನನಗೆ. ಒಂದು ಇದೇ ಇಲ್ಲ, ಎಲ್ಲೋಗಿ ಹೋಗೋದು ಬೇಡ, ಸುಮ್ಮನೆ ರೂಮಿಗೆ ಬರೋದು, ಬೆಂಗಳೂರಿಗೆ ಹೋಗ್ಬಿಡೋಣ ಹಾಸನದಾದ್ಮೇಲೆ ಅಂತ ಆ ಥರ ಮೂಡ್ ಆಫ್ ಆಗಿಬಿಟ್ಟಿದೆ. ವಾವ್, ಸಾಕತ್ತಾಗಿದೆ ಗುರು ಇದು ಪ್ಲೇಸ್. ಸೊ ಬರುವಾಗ ಕೂಡ ಇದೇ ಪ್ಲೇಸಲ್ಲಿ ಬಂದಿದ್ದೆ ನಾವು, ಈಗ ಹೋಗ್ತಿದ್ದೀವಿ. ಅಂದರೆ ಅಲ್ಲಿ ಫೋಟೋಶೂಟ್ ಎಲ್ಲ ಮಾಡ್ತಿದ್ದಾರೆ ಜನಗಳು. ಏನೋ ಒಂಥರ ವೈಬ್ ಇದೆ ಗುರು ಈ ರೂಟ್. ಅಂದರೆ ಈ ವರ್ಷದ ನ್ಯೂ ಇಯರ್ ರೈಡ್ ಮಾತ್ರ ಒಳ್ಳೆ ಮೆಮೊರೀಸ್, ಸಾಕತ್ತಾಗಿತ್ತು. ಹಿಂದಿನ ವೀಡಿಯೋ ಒಂದು ಹಾಕಿರ್ತೀನಿ ನಾನು ಜರಿ ಫಾಲ್ಸಿಗೆ ಹೋಗಿರೋದು, ಅದು ಮಾತ್ರ ಮೆಮೊರೇಬಲ್ ಆ್ಯಕ್ಚುಲಿ.
ಆಫ್ ರೋಡ್ ಸಫಾರಿ ಜರಿ ಫಾಲ್ಸಿಗೆ ಹೋಗೋ ರೂಟಲ್ಲಿ. ಅವನಂತೂ ಬರುವಾಗ ಕಿತ್ಕೊಂಡು ಬಂದ್ಬಿಟ್ಟು ಆಫ್ ರೋಡಲ್ಲೆಲ್ಲ ಫುಲ್ ಆರಿಸ್ಕೊಂಡ್ ಬರ್ತಿದ್ದಾನೆ ಹುಡುಗ, ಹುಡುಗ ಅಲ್ಲ ಡ್ರೈವರ್. ಸೊ ಫುಲ್ ನಾವೆಲ್ಲ ತಲೆಲ್ಲ ಹುಡ್ಕೊಂಡು ಬೆನ್ನು ಈಗ ಬಿಟ್ರಂದು ಡ್ರೆಸ್ ಎಲ್ಲ ಫುಲ್ ಈಗಲೂ ಮಣ್ಣು, ಜಾಕೆಟ್ ಎಲ್ಲ ಫುಲ್ ಮಣ್ಣು ಧೂಳು, ಹಂಗೆ ಆರಿಸ್ಕೊಂಡು ಬಂದ ಹುಡುಗ ಚಿಟ್ಕಂಡಿ ಅಂತೂ ಇವಾಗ ಫುಲ್ ಮೂಡಾಫಲ್ಲಿದ್ದ ಹುಡುಗ. ಆಮೇಲೆ ಬಿಡೋ 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 ತುಂಬ ಏನು ಇದಾಗಿಲ್ಲಲ್ಲ ಬಿಡೋ ಅಂತ ಹೇಳ್ಬಿಟ್ಟು ಸೆಟ್ ಆಗ್ಬಿಟ್ಟ ಹುಡುಗ. ನಾನು ಇಲ್ಲ ಮಮ್ಮಿ ಮೂಡಾಫ ಅಲ್ವಾ ಇಲ್ಲೇನಿಲ್ಲ ಡೈರೆಕ್ಟ್ ಹೋಗ್ಬಿಡೋಣ ರೂಮಿಗೆ, ನಾನು ಬ್ಯಾಂಗ್ಳೂರ್ ಹೋಗ್ತೀನಿ ನೀ ಮನೆಗೆ ಹೋಗ್ಬಿಡು ಅಂತ ಹೇಳಿದೆ. ಏಯ್ ಬಿಡೋ ಇದಕ್ಕೆಲ್ಲ ಏನಕ್ಕೆ ಹಿಂಗೆ ತಲೆ ಕೆಡಿಸ್ಕೊತೀಯ ಅಂತ ಹೇಳ್ದ. ಸೊ ಮೂಡಾಫಲ ಕ್ಲಿಯರ್ ಆಯ್ತು ಆ್ಯಕ್ಚುಲಿ. ಸೊ ಬೇಲೂರು ತಲುಪ್ತಿದ್ದಂಗೆ ಹೆವಿಯಾಗಿ ಟ್ರಾಫಿಕ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಗೊತ್ತಲ್ಲ ನ್ಯೂ ಇಯರ್ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಹೋಗ್ತಿದ್ದಾರೆ ಎಲ್ಲರೂ. ಮೊನ್ನೆ ಬರುವಾಗ ಕೇಸರಿದ್ದಿತ್ತು, ನೆನ್ನೆನಾ ಮೊನ್ನೆನಾ ಮೊನ್ನೆ ಮೊನ್ನೆ, ಇವತ್ತು ನೋಡುವಾಗ ಬ್ಲೂ ಕಲರ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ಕನ್ಫ್ಯೂಸ್ ಆಗಿದೆ ನನಗೆ. ನಿಲ್ಲ ನಿಲ್ಲ, ಏನು ಮಾಡೋಣ ಏನು ಮಾಡೋಣ, ಎಲ್ಲಿಗೆ ಹೋಗೋಣ, ಏನು ಮಾಡೋಣ, ಹಾಸನ ಕಡೆ ಸಾಕಲ್ಲ. ಹಾಂ ಟೈಮ್ ಆಯ್ತಲ್ಲ ಆಲ್ರೆಡಿ ನಿಂದ, ಅದರಿಂದ ಲೇಟ್ ಆಗಿಬಿಡ್ತು. ಹ್ಞೂ ಎಲ್ಲ ಎಲ್ಲಿಗೆ ಹೋಗೋ ಮೂಡಲ್ಲಿ ಇಲ್ಲ ನಾವು ಇವಾಗ. ರಿಟರ್ನ್ ಮಂಗ್ಳೂರು ಹೋಗುವ, ಸರಿ ರಿಟರ್ನ್ ನಾನು ಬ್ಯಾಂಗ್ಳೂರು ಹೋಗ್ತೀನಿ, ಅವ್ನು ಮಡಿಕೇರಿ ಹೋಗ್ತಾನೆ. ಅಂದರೆ ಅದೇ ಬೆಳಿಗ್ಗೆ ಬೆಳಗ್ಗೆನೆ ಮೂಡ್ ಆಫ್ ಆಗ್ಬಿಟ್ಟು ಟೈಮೆಲ್ಲ ವೇಸ್ಟ್ ಆಗಿಬಿಟ್ರೆ ಏನು ಮಾಡೋಕ್ಕಾಗೋದಿಲ್ಲ ಗುರು, ಇದೇ ಥರನೇ ಆಗೋದು. ಸರಿ ಇಲ್ಲಿಂದನೇ ನಾವು ಹೋಗ್ಬಿಡೋಣ, ಡಿವೈಡಾಗಿ ಹೋಗ್ಬಿಡೋಣ. ಇಲ್ಲೊಂದು ಟೀ ಕುಡ್ಕೊಂಡು ಸ್ವಲ್ಪ ಮಾತಾಡಿ ರೆಸ್ಟ್ ಮಾಡಿ ಹೋಗ್ಬಿಡೋಣ ಅಂತಿದ್ದೀವಿ ಇವಾಗ. ಸಾಕು ನನಗಂತೂ ಆಲ್ರೆಡಿ ಇವಾಗ 2:00 ಆಗಿದೆ, ನಮಗೊಂದು 4.5 hours 5 hours ಅಂತಲೇ ಇಟ್ಕೊಂಡ್ರು ಕೂಡ 6:30 7:00 ಆಗೇ ಆಗುತ್ತೆ. ಅದು ನಾನು ಈಗ ಹೋಗೋದ್ಮೇಲೆ ಡಿಪೆಂಡ್. ಸೊ ಸುಮ್ಮನೆ ಏನಕ್ಕೆ. ಸೊ ನೆನ್ನೆ ಫುಲ್ ಜರಿ ಫಾಲ್ಸ್ದು ಎಂಜಾಯ್ ಮಾಡಿದ್ದೀವಿ. ಆ ವಿಡಿಯೋನ ನೋಡಲಿಲ್ಲ ಅಂದರೆ ನಾನು ಪೋಸ್ಟ್ ಮಾಡಿದ್ದೀನಿ ಆಲ್ರೆಡಿ, ಚಾನಲ್ ಚೆಕ್ ಮಾಡಿ ಇರುತ್ತೆ. ಸರಿ ಇವಾಗೊಂದು ಟೀ ಕುಡಿದು ಫನ್ ಮಾಡಿ ಹೊರಡ್ತೀವಿ. 11 minutes later. ಸೊ ಫ್ರೆಂಡ್ಸ್ ಇವಾಗೊಂದು ಟೀ ಎಲ್ಲ ಕುಡಿದು ಜ್ಯೂಸ್ ಎಲ್ಲ ಕುಡಿದು ಹೊರಟಿದ್ದೀವಿ. ಇನ್ನು ನನ್ನ ನಡೆ ಬೆಂಗಳೂರಿನ ಕಡೆ, ಇದೆಲ್ಲ ನನ್ನ ನಡೆ ಮಡಿಕೇರಿ ಕಡೆ. ಸೊ ನಮಗೆ ಚಿಕ್ಕಮಂಗ್ಳೂರು ಮಡಿಕೇರಿಯಿಂದ ಚಿಕ್ಕಮಂಗ್ಳೂರು ಹೋಗೋಕ್ಕೆ ಹಾಸನ ರೂಟೇ ಬೆಸ್ಟ್ ಅನ್ಕೋತೀನಿ. ಬೇಲೂರು ಮೇಲಿಂದ ಹೋಗ್ಬಿಡ್ಬೋದು ಹಾಸನ, ಬೇಲೂರು ಚಿಕ್ಕಮಂಗ್ಳೂರು. ಲಾಸ್ಟ್ ಟೈಮ್ ಸಕಲೇಶ್ಪುರ ಬಂದಿದ್ದು ಅಲ್ಲೂ ವೈಬ್ ಮಾಡಿದ್ದು, ಬಟ್ ವೀಡಿಯೋ ಎಲ್ಲ ಸರಿಯಾಗಿ ಪೋಸ್ಟ್ ಮಾಡಲಿಲ್ಲ ನಾನು. ಬರೀ ಹೈಲೈಟ್ಸ್ ಹೈಲೈಟ್ಸ್ ಅರ್ಧಂಬರ್ಧ ವೀಡಿಯೋನ ಪೋಸ್ಟ್ ಮಾಡಿದ್ದೆ. ಹಾಸನ್ ಬೆಂಗಳೂರು ಹೈವೇದು ಟೋಲ್ ಪ್ಲಾಜಾ ಇಲ್ಲೇ ಇದೆ ನೋಡಿ, ಕಾಣ್ತಿರ್ಬೋದು ನಿಮಗೆ. ಬಟ್ ಇದ್ರದ್ದು ಅಡ್ವಾಂಟೇಜ್ ಏನಂದರೆ ಬೈಕ್ ಅವ್ರಿಗೆ ಬಿಟ್ಬಿಡ್ತಾರೆ ಗುರು. ಅದೇ ಮೈಸೂರು ಬ್ಯಾಂಗ್ಳೂರು ಹೈವೇಲಿ ಏನಕ್ಕೆ ಹಿಂಗೆ ಮಾಡ್ತಾರೆ ಗೊತ್ತಿಲ್ಲ. ಸರಿ ಮೈಸೂರು ಬ್ಯಾಂಗ್ಳೂರು ಹೈವೇಲಿ ಬ್ಯಾನೇ ಮಾಡಿದ್ದಾರೆ ಅದು ಓಕೆ, ನೈಸ್ ರೋಡಲ್ಲೆಲ್ಲ 100 rupees ತಗೊಳ್ತಾರೆ ಗುರು. ಇವಾಗ ನಾನು ನೆಲಮಂಗಲದಿಂದ ಎಲೆಕ್ಟ್ರಾನಿಕ್ ಸಿಟಿ ಅದೇ ಕೋನಪ್ಪನಗ್ರಹಾರ ಅಲ್ಲಿಗೆ ಹೋಗ್ಲಿಕ್ಕೆ 100 rupees ಕೊಡಬೇಕು ಟೋಲು ಬೈಕಿಗೆ. ಹೆವಿ ದುಡ್ಡು ಮಾಡ್ತಾರೆ ಗುರು ಇವರೆಲ್ಲ. ಸೊ ಸ್ನೇಹಿತರೆ ಇನ್ನು ಬ್ಯಾಂಗ್ಳೂರಿಗೆ 111 kilometers, ಹಂಗಂದರೆ ನನ್ನ ರೂಮಿಗೆ ಒಂದು 125 kilometers ಇರ್ಬೋದು. ಅದೇ ಒಂದು 89-90 ಮಧ್ಯೆ ಮಧ್ಯದಲ್ಲಿ ಒಂದೊಂದು ಸ್ವಲ್ಪ 100 ಇದೇ ಸ್ಪೀಡಲ್ಲಿ ಕ್ರೂಸ್ ಮಾಡ್ಕೊಂಡು ಬಂದೆ. ಏನು ವ್ಲಾಗ್ ಏನು ಕ್ಯಾಮರಾ ಆನೇ ಮಾಡಲಿಲ್ಲ ಅರ್ಧಕ್ಕರ್ಧ, ಸುಮ್ಮನೆ ಹಂಗೆ ಬಂದೆ. ಇಲ್ಲಿಂದ ನೆಲಮಂಗಲಕ್ಕೆ ಇನ್ನೊಂದು 20 kilometers ಇದೆ. ಸೊ ತುಂಬ ದಿನ ಆಗಿತ್ತು ಕಬ್ಬಿನ ಹಾಲು ಕುಡಿಯುವ ಅಂತ. ಸೊ ಹಾಗೆ ಕಬ್ಬಿನ ಹಾಲು ಕುಡಿದು ಈಗ
ಪುನಃ ಹೊರಡ್ತಾ ಇದ್ದೀನಿ. ಸೊ ಇದೇ ಥರ ಮೊನ್ನೆ ಬಂದಿದ್ದರೆ ನಾನು ಟಕ್ ಅಂತ ರೀಚ್ ಆಗಿಬಿಡ್ತಿದ್ದೆ ಅಲ್ಲ ಗುರು, ತಪ್ಪು ಮಾಡಿಬಿಟ್ಟೆ ನಂದು, ಮೊನ್ನೆ ನಂದೇ ತಪ್ಪು. ಮತ್ತು ಗೋಪುರ ಚಾರ್ಜ್ ಮಾಡೋಕ್ಕೆ ನಾನೊಂದು 45 minutes ವೇಸ್ಟ್ ಮಾಡಿದೆ. ಟ್ರಾಫಿಕ್ ಲೈಟ್ ಬಂದು ಡೀಸೆಲ್ ಇಡ್ತಾರೆ ಅನಿಸ್ತಿದೆ ನನಗೆ. ನೆನ್ನೆದು ನ್ಯೂ ಇಯರ್ ಪಾರ್ಟಿ ಇನ್ನೂ ಮುಗ್ದಿಲ್ಲ ಅನಿಸ್ತಿದೆ ನನಗೆ. ಒಳ್ಳೆ ವೈಬ್ ಕೊಡ್ತಿದೆ ಲೈಟಿಂಗ್, ಒಳ್ಳೆ ಡೀಸೆಲ್ ಇಡ್ತಾರೇ ಅನಿಸ್ತಿದೆ ಗುರು ನನಗಿದು. ಇಷ್ಟು ಅಂಸ ಹಾಕ್ಬಿಟ್ರೆ ಇವರು ಪಾಪ ಕಾರ್ ಅವ್ರು ಹೆಂಗೆ ಹೋಗ್ತಾರೆ. ಬಾಶ್, ಏನು ಟ್ರಾಫಿಕ್ ಗುರಿದು. ನೆಲಮಂಗಲ ತಲುಪಿದ್ವಿ, ನೆಲಮಂಗಲ ತಲುಪಿದ ತಕ್ಷಣ ಟ್ರಾಫಿಕ್ ಅವಸ್ಥೆ ಹಿಂಗೆ. ಗಾಡಿ ಹೋಗಲ್ಲ ನಂದಲ್ಲಿ, ಯಾಕಂದ್ರೆ ನಂದು ಅಗಲ ಗಾಡಿ. ನಾನು ಅಷ್ಟು ರಿಸ್ಕ್ ತಗೊಂಡು ರಿಸ್ಕ್ ಅಲ್ಲ, ಅಲ್ಲಿ ಹೋಗೋದೇ ಇಲ್ಲ ಅದು. ಸೈಕ್ ಗುರಿದು ಕ್ರೌಡ್ ಹೆವಿ ಇದೆ ಗುರು. ಅದು ನ್ಯೂ ಇಯರ್ ಆಗಿ ಎಲ್ಲರೂ ಪಾರ್ಟಿ ಮುಗಿಸ್ಕೊಂಡು ಬರೋದಿಕ್ಕ ಅಂತ ಗೊತ್ತಿಲ್ಲ, ಹೆವಿಯಾಗಿ ಕ್ರೌಡ್ ಇದೆ. ನೀನು ಇವಾಗ ಸ್ವಲ್ಪ ಹೊತ್ತಲ್ಲಿ ನೈಸ್ ರೋಡ್ಗೆ ಮೀಟ್ ಆಗ್ತೀವಿ, ಮುಂದೆ ಫ್ಲೈಓವರ್ ಕಾಣಿಸ್ತಾ ಇರ್ಬೋದು ನೈಸ್ ರೋಡ್ದು. 220 meters ಲೆಫ್ಟ್ ತಗೊಂಡು ನೈಸ್ ರೋಡಿಗೆ ಎಂಟರ್ ಆಗಬೇಕು. ಇಲ್ಲಿ ಇನ್ನೂ ಮೆಟ್ರೋ ಕಾಮಗಾರಿ ಕಂಪ್ಲೀಟ್ ಆಗಲಿಲ್ಲ, ಆಗ್ತಾಯಿದೆ ನೋಡಿ, ನಿಮ್ಗೆ ಕಾಣ್ತಾ ಇರ್ಬೋದು. ವೆಲ್ಕಮ್ ಟು ನೈಸ್ ರೋಡ್. ನೈಸ್ ರಸ್ತೆಗೆ ಸುಸ್ವಾಗತ ಗೆಳೆಯರೆ, ನೈಸ್ ರಸ್ತೆಗೆ ಸುಸ್ವಾಗತ.